ಇನ್ನೊಂದು 15-20 ಕಿಲೋಮೀಟ್ರ್ ಫುಲ್ ಬಂದು ಧೂಳು. ಯಾವುದಪ್ಪ ರೋಡು ರೋಡ್ ಅನ್ನು ಗೊತ್ತಾಯ್ತಾಗಲ್ಲ ಅಂತಿದ್ರು. ರೋಡ್ ಬಂದು ಹಿಮಾಚಲ ಅಲ್ಲಿ ಮನಾಲಿ ಹತ್ರ ಹಲೋ ಗೈ ನಾನೀಗ ರೋತಾಂಗ್ಲಾ शोरूम का ओनर है फिर भी उन्होंने खुद काम कर रहे हैं. ಇಲ್ಲಿ ಗಾಡಿ ಓಡಿಸೋದು ಸ್ವಲ್ಪ ಬಿಡಿಸಿ ಬೇಕೇ ಬೇಕು. ಅದರಲ್ಲಿ ಈ ಥರ ಗಾಡಿಗಳು ಯಾಕೆಂದರೆ ಇದು ಗಾಳಿಗೆ ಎಳೆದಾಡ್ತಾ ಇದೆ ಗಾಡಿ. ಆ ಕಂಡೀಷನ್ ಎಪ್ಪ 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 ದೇವ್ರೆ ಕಾಪಾಡಪ್ಪ ಎಲ್ಲ ಎಲ್ಲ ಯಾಕಿದ ಅಯ್ಯೋ ಅದರಲ್ಲಿ ಹೇಳಿದ್ರೆ ಇದೇ ಥರ ಅಕಸ್ಮಾತ್ ಎಲ್ಲಾದರೂ ಲಾಕ್ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆ ಥರ ಒಂದು ಸಿಚುವೇಶನ್ ಇಲ್ಲಿ ಯಪ್ಪ ಸ್ವಲ್ಪ ಕರೇಜ್ ಇಲ್ಲದೆ ಇದೇ ಬರೋಕ್ಕಾಗಲ್ಲ. ಇಲ್ಲಿ ಗಾಡಿ ಓಡಿಸೋದು ಅಲ್ಪ ಸ್ವಲ್ಪ ಕರೇಜ್ ಬೇಕೇ ಬೇಕು. ಸ್ವಲ್ಪ ಲೆವೆಲ್ ಇದೆ ಹಂಗೆ ನೋಡ್ಕೊಳ್ಳಿ. ಇನ್ನು 37 ಕಿಲೋಮೀಟರ್ ಫಸ್ಟಿಗೆ ಹೋಗ್ಬೇಕು. ಫಸ್ಟಿಗೆ ಇನ್ನೂ ಸ್ವಲ್ಪ ಪರವಾಗಿಲ್ಲ ರೋಡ್ ಆಗಲ ಇದೆ ಒಂದು. ಅಯ್ಯಪ್ಪ ಗಿನ್ನೆ ಅನ್ಸುತ್ತೆ ಅಲ್ಲಿ ರೋಡ್ ನೆನೆಸ್ಕೊಂಡ್ರೆ ಅದರಲ್ಲೂ ಡ್ಯಾಮೇಜ್ ಅಯ್ಯಪ್ಪ. ಈ ರೋಡಲ್ಲಿ ಎಷ್ಟೇ ಓಡೋದು ಕಲ್ಕಲಾಗೈತೆ ರೋಡ್ ಆ ಥರ. ಅದ್ರ ಜೊತೆಗೆ ಸಿಂಗಲ್ ರೋಡ್ ಬೇರೆ ಟ್ರಕ್ಕಿಗೆ ಬಂದು ಫುಲ್ ಜಾಮ್ ಆಗಿಬಿಡುತ್ತೆ. ಇದು ನೋಡಿ ಬ್ರಿಡ್ಜು, ಈ ಬ್ರಿಡ್ಜ್ ಮೇಲೆ ಈ ಲೋಡ್ ಹಾಕೊಂಡಿರೋ ಟ್ರಕ್ಗಳೆಲ್ಲ ಓಡಾಡೋದು. ಅದರ ಈಗ ಹೊಸ ಬ್ರಿಡ್ಜ್ ರೆಡಿ ಆಗ್ತಾ ಇದೆ, ಕೆಲಸಗಳು ಆಗ್ತಾ ಇದೆ. ಆಫ್ರೋಡ್ 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 ಓಕೆ ಬನ್ನಿ ಹೋಗೋಣ. ಬಿಲ್ ತೋರಿಸ್ಬೇಕಿದ್ದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ, ಆಫ್ ಮಾಡಿಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾ ಇರೋಕ್ಕಾಗಲ್ಲ. ಎಬ್ಬಿಗ್ ಡೇಂಜರ್ ಅಂತ ಹೇಳಿ ಎಬ್ಬಿಗ್ ಡೇಂಜರಸ್ ಇದು, ಅದರಿಂದ ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಏನಿದೆ ಅದನ್ನು ತೋರಿಸ್ತೇನೆ. ಅದೇ ಅಲ್ಲ ಗಾಳಿ ಕುಕ್ಕಾಗಟ ಗಾಳಿ ಹೊಡಿತಾ ಇದೆ. ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗಲ್ಲ ಯಾಕೆಂದರೆ ಅಷ್ಟು ನಾಯ್ಸ್ ಬರುತ್ತೆ, ಅಷ್ಟು ಗಾಳಿ ಇದೆ. ಕೇಳಿಸ್ತಾ ಇರ್ಬೋದು ನಿಮಗೆ ನಾಯ್ಸು. ಕುಕ್ಕಾಗಟ ನಾಯ್ಸ್ ಅಂದರೆ ಕುಕ್ಕಾಗಟ ನಾಯ್ಸ್ ಬನ್ನಿ ಈಗ ನೋಡೋಣ. ಒಂದು 15-20 ಕಿಲೋಮೀಟ್ರ್ ಈ ರೋಡ್ ಬರುತ್ತೆ. ಈಗ ಅಲ್ಲಿ ಸಿಕ್ಕಿದ್ದೇನಲ್ಲ ಆಫ್ ರೋಡು, ಇದು ಫುಲ್ ಆಫ್ ರೋಡೇನು. ಆಫ್ ರೋಡ್ ಮಾತ್ರ ಅಲ್ಲ, ಇದು ಫುಲ್ಲು ಧೂಳು. ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದು ಫುಲ್ ಬಂದು ಧೂಳು ಧೂಳು ತುಂಬಿಕೂ ಬಿಡುತ್ತೆ. ಈಗ ಧೂಳು ನೋಡಿ ಇಲ್ಲಿ ಕಲ್ಲು ಹಾಕಿದರೆ ಕಲ್ಲು ಇದರಲ್ಲಿ ಧೂಳು ತುಂಬಿಕೊಂಡಿದೆ. ಆ ಧೂಳಲ್ಲಿ ಈಗ ಗಾಡಿ ಓಡಿಸ್ಬೇಕು, ಅಷ್ಟು ದೂರ ಫುಲ್ ಕವರ್ ಆಗಿರ್ತೀವಿ. ಹಂಗೇನೆ ಈಗ ಗಾಡಿಗಳು ಜಾಸ್ತಿ ಬರದೇ ಇದ್ರೆ ಒಳ್ಳೇದಿತ್ತು, ಬಂದರೆ ಯಾವುದಪ್ಪ ರೋಡು ರೋಡ್ ಏನು ಗೊತ್ತಾಯ್ತಾಗಲ್ಲ, ಅಂದಿದ್ರು ರೋಡ್ ಏನು ಗೊತ್ತಾಯ್ತಲ್ಲ. ಟ್ರಕ್ಕವ್ರು ಬರ್ತಾರೆ, ಹುಚ್ಚಿ ಬಂದಂಗೆ ಬರ್ತಾರೆ, ಎಲ್ಲ ಧೂಳೆ ಬಸ್ಕೊಂಡು ಬರ್ತಾರೆ. ಒಂದು 15-20 ಕಿಲೋಮೀಟರ್ ಈಗೇನೋ ಇದೆ, ಇದು ಮುಗಿಸ್ಕೊಂಡು ಮತ್ತೆ ಬರ್ತೀನಿ. ಬನ್ನಿ ಹೋಗೋಣ. ಈಗ ಒಂದು ಸರ್ಸಲ್ಲಿ ಹೋಗ್ತಾ ಇದ್ದೀನಿ, ಹಿಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ಸರ್ಸು ಅಂತ ಹೇಳಿದ್ರೆ ಇಲ್ಲಿ ಕ್ಯಾಂಪಿಂಗ್, ಇಲ್ಲಿ ಫುಲ್ ಕ್ಯಾಂಪಿಂಗ್ ಏರಿಯಾ ಇದೆ. ಇಲ್ಲಿ ಮೈನ್ ಬಂದು ಏನು ಅಂತ ಹೇಳಿದ್ರೆ ಮೈನ್ ಒಂದೇ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನೆಟ್ವರ್ಕ್, ಅದೊಂದು ಮೈನ್ ಪ್ರಾಬ್ಲಮ್ ಆಗಿದೆ. ನೆಟ್ವರ್ಕ್ ಇದ್ದಿದ್ರೆ ಇಲ್ಲೇ ಇದ್ಬಿಡ್ತೀವಿ, ನೆಟ್ವರ್ಕ್ ಇಲ್ಲ ಇಲ್ಲಿ. ಇದರಿಂದ ದಾರ್ಶಾ ಕೀಲಂಗ್ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೆಲವು ಹಿಡಿಯೋದು ಈ ಗತಿ, ಇಲ್ಲೂ ನೆಟ್ವರ್ಕ್ ಇಲ್ಲ. ಎಲ್ಲ ಕಡೆನೂ ನೋಡ್ತಾ ಇದ್ದೀನಿ. ಗೋಲ್ಡ್ ರಾಟ್ ಕ್ಯಾಂಪ್ ಸರ್ಸು ಎಲೆಕ್ಟ್ರಿಸಿಟಿ ಎಲ್ಲರಿಗೂ ಬಸ್ ನೆಟ್ವರ್ಕ್ ಇಲ್ಲ. ಏನು ಮಾಡೋದು? ಡಾಕ್ಟರ್ 70 ಏನೋ ಇದೆ. ಟೋಟಲ್ 200 ಕಿಲೋಮೀಟರ್ ಆಗುತ್ತೆ. ಫುಲ್ಲು ವಾಟರ್ ಕ್ರಾಸಿಂಗ್ ಇಲ್ಲಿ. ಇದು 3ನೇದು ವಾಟರ್ ಕ್ರಾಸಿಂಗು, ಬೇರೆ ದಾರಿ ಇಲ್ಲ, ಹೋಗಲೇಬೇಕಾಗುತ್ತೆ. Vah! Vuf! 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 ಇಲ್ಲಿ ಗಾಡಿ ಆಫ್ ಆಗಿರೋನು ಕೆಲಸ ಸಿಕ್ಕಿರೋದು ಆಫ್ ಆಗಿದೆ ಪುಣ್ಯ. ಹುಫ್ 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 Buka tahun, rotan lah, rotan lah buka ini.